ಹುಟ್ಟದಾಗೆ 4 ಕೆಜಿ ಬರ್ತದೆ, 4.5 ಕೆಜಿ. ಇವಾಗ 2.5 ತಿಂಗಳಿಗೆ 30 ಕೆಜಿ ಬಂದಿದೆ ಅಲ್ಲ ಸರ್. 15 ದಿನ ಮರಿ 10 ಕೆಜಿ, 9 ಕೆಜಿ ಬರ್ತದೆ, 80 ಕೆಜಿ ಬರ್ತದೆ ಬಿಡು. 80 ಕೆಜಿ ಇಪ್ಪತ್ತೈದು ಸಾವಿರ 3 ತಿಂಗಳು ಮರಿ ಇದೆ ಸರ್. ನಾವು 5 ಮಂತ್ ಅಲ್ಲಿ ಏನೋ ತಗೊಂಡಿದ್ದು, ಈಗ 1 ವರ್ಷ ಆಗಿದೆ, 1.5 ಲಕ್ಷ ಸರ್ ಇದು. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ನಾರಾಯಣ ಸ್ವಾಮಿ ಅಂತ ಹೆಸರು, ದೊಡ್ಡಗಡೆ, ಆನೇಕಲ್ ತಾಲೂಕು, ದೊಡ್ಡಗಡೆ ಸರ್. ಎಷ್ಟು ವರ್ಷದಿಂದ ಡಾಪ್ ಹಾಕಿದ್ವಿ ಸರ್? ನಾವು 2 ವರ್ಷ ಎಷ್ಟು 4 ತಂದಿ 4 ಕಿಂತ ಬೆಳವಣಿಗೆ ಮಾಡಿದಾಗು ಅಂತ ಇದು 8ನೇ ವಿಡಿಯೋ ಮಾಡ್ತಾ ಇರೋದು. ಆದರೆ ಈಗ ಅದು ಫಸ್ಟ್ ಹೇಳಿದಾಗ ಹೇಳಿದ್ವಿ ನಾವು 30 ಇದ್ದಾವೆ ಅಥವಾ 20 ಇದ್ದಾವೆ ಅಂತ. ಈಗ ಇನ್ನೂ ಬೆಳವಣಿಗೆ ಆಗಿರೋದ್ರಿಂದ ಇನ್ನೂ 10 ಎಕ್ಸ್ಟ್ರಾ ಆಗಿದ್ದಾವೆ. 8ರಿಂದ 10 ಅದು, 10ರಿಂದ 20 ಅದು, ಈಗ 20ಇಂದ 30 ಆಗಿದ್ದಾವೆ. ಯಾವ ಥರ ಬೆಳವಣಿಗೆ ಆಗಿದೆ? ನಾವು ಜೋಳ ಮೊಳಕೆ ಕಟ್ಟಿ ಕೊಡ್ತೀವಿ, ಆರ್ಗಾನಿಕ್ ಜೋಳ ಕೊಡ್ತೀವಿ ಸರ್. ಆರ್ಗಾನಿಕ್ ಜೋಳ ಕೊಡ್ತೀವಿ, ಮತ್ತೆ ಹಿಂಡಿ ಬೂಸಕ್ಕೆ ಆದ್ರೆ ಕೊಡೋದ್ರಿಂದ ಹಿಂಡಿ ಬೂಸ ಕೊಡ್ತಾ ಇರಲಿಲ್ಲ. ಅದರಿಂದ ಚೆನ್ನಾಗಿ ಅದು ಗರ್ಭಶೀಲ ಕ್ಲೀನ್ ಆಗುತ್ತಲ್ವ. ಆರ್ಗಾನಿಕ್ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಏನಿಲ್ಲ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಮಾಡೋರು ಪರ್ಚೇಸ್ ಮಾಡಿದ್ರೆ ಒಳ್ಳೇದು, ಚೆನ್ನಾಗಿ ಬೀಡೋ ಆಗುತ್ತೆ, ಮತ್ತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಎಲ್ಲನೂ ಚೆನ್ನಾಗಿದ್ದಾವೆ ಸರ್. ಆ ಥರ ಟಗರುಗಳು ಎಷ್ಟಿದಾವೆ ಕುರಿಗಳು? ಇವಾಗ 18 ಕುರಿಗಳವೆ, 12 ಟಗರುಗಳವೆ. ಯಾವ್ಯಾವ ಜನರೇಷನ್ ಇವಾಗ? ಅದೆಲ್ಲ 2ನೇ ಜನರೇಷನ್ ಸರ್. ಎರಡನೇ ಜನರೇಷನ್ ಬೆಳವಣಿಗೆ ಇವಾಗ ಒಂದು ಹುಟ್ಟದಾಗೆ 4 ಕೆಜಿ ಬರ್ತದೆ, 4.5 ಕೆಜಿ. ಆಮೇಲೆ ಇವಾಗ 15 ದಿನಕ್ಕೆ 12 ಕೆಜಿ, 15 ಕೆಜಿ ಇದೆ ಸರ್. ನೋಡಿ ಇದು 15 ದಿನ ಮರಿ ಸರ್. ಇದು ಬ್ಲಾಕ್ ಅಂತಲೆ ಬ್ಲಾಕ್ ಹೆಡ್ 12 ಕೆಜಿ ಬಂತಲ್ಲ ಸರ್. ಈಗ ಎಷ್ಟು ಮರಿಗಳು ಕೊಡ್ತವೆ ಡಾಕ್ಟರ್? ಇವಾಗ 12 ಮರಿ ಅವೆ, ಇವಾಗ 2.5 ತಿಂಗಳ ಮರಿಗಳು 10 ಅವೆ, 15 ದಿನ ಮರಿಗಳು 2 ಅವೆ ಅಷ್ಟೆ. ಇವಾಗ 2.5 ತಿಂಗಳ ಮರಿಗಳು ಹಾಲು ಕುಡಿತಾವೆ, ನಾವು ಅವನ್ನ ಸೇಲಿಂಗ್ಗೆ ಕೊಡ್ತೀರಿ. ಅದು 30,000 ನಿಂದ 50,000 ಗಂಟ ಇದಾವೆ ಕೊಡ್ತೀರಿ ಡಾರ್ಫಾರ್ ಮರಿಗಳು. ಒಂದು ಕುರಿ ಎಷ್ಟು ಮರಿ ಹಾಕುತ್ತೆ? ಒಂದು ಕುರಿ 14 ತಿಂಗಳಿಗೆ 2 ಮರಿ ಹಾಕುತ್ತೆ ಸರ್. ಇದು ಮರಿಗಳು ಯಾವುದು ಡಾರ್ಫಾರ್ F1 ಜೊತೆ ಕ್ರಾಸ್ ಆಗಿರೋದು ಅಥವಾ ಇಲ್ಲ? ಬ್ರೀಡಲ್ಲಿ ಕ್ರಾಸ್ ಆಗಿರೋದು, ನಾವು ಬ್ರೀಡಲ್ಲೇ ಕ್ರಾಸ್ ಆಗಿರೋದು. ಆಮೇಲೆ ಕ್ರಾಸ್ ಆಗಿರೋದು ಡಾರ್ಫರ್. ಆಮೇಲೆ 2 ಕುರಿ ಡಾರ್ಫರ್ ತಕೊಂಬಂದು ಪೊಟ್ಲಿ ಡಾರ್ಫರ್ ತಕೊಂಬಂದು ಕ್ರಾಸ್ ಮಾಡಿರೋದು. ಹಾಂ, ಮರಿಗಳು ಹಾಕಿರೋದು. ಹೊರಗಡೆ ಕೊಟ್ಟಿಗೆಯಲ್ಲಿ ಇರ್ತವೆ, ಆಚೆನೂ ಬಿಡ್ತೀರಿ ಸರ್? ಆಚೆನೂ ಬಿಡ್ತೀರಿ? 1 ಗಂಟೆ ಒಂದು ಅವರ್ ಬಿಡ್ತೀವಿ. ಹೈಯೆಸ್ಟ್ ಎಷ್ಟು ಕೆಜಿ ಬರುತ್ತೆ? ಹೈಯೆಸ್ಟ್ ಅಂದ್ರೆ ಸರ್ ಇವಾಗ ಒಂದು 4 ಮಂತ್, ಈಗ 4 ಮಂತ್ ಬೆಳವಣಿಗೆ ಚೆನ್ನಾಗಿ ಮಾಡ್ತೀವಿ ಅಂದ್ರೆ 50 ಕೆಜಿ ಇಂದ 60 ಕೆಜಿ ವರೆಗೂ ಬೆಳವಣಿಗೆ. ಎಷ್ಟು ತಿಂಗಳಲ್ಲಿ ಇಷ್ಟು ಬೆಳವಣಿಗೆ ತಗೊಂಬೋದು? ತಿಂಗಳಿಗೆ 10 ಕೆಜಿ 12 ಕೆಜಿ ಬೆಳವಣಿಗೆ ಬರ್ತದೆ ಸರ್. ಟಗರು ತಿಂಗಳಿಗೆ 10ರಿಂದ 12 ಕೆಜಿ ಬರ್ತದೆ. 2.5 ತಿಂಗಳಿಗೆ 30 ಕೆಜಿ ಬಂದಿದೆ ಅಲ್ಲ ಸರ್? 2.5 ತಿಂಗಳಿಗೆ 30 ಕೆಜಿ ಬಂದಿದೆ, 29-30 ಕೆಜಿ ಬಂದಿದೆ 2.5 ತಿಂಗಳಿಗೆ. ನಾವು 3 ತಿಂಗಳು ಮರಿ ಕೊಟ್ಟರೆ 35-35 ಕೆಜಿ ಬರ್ತದೆ. ನಾವು ಇದಕ್ಕೆ ಕೊಟ್ಟರೆ ಪರವಾಗಿಲ್ಲ. ಮೇಡಮ್ ಈ ಮರಿ ಬಗ್ಗೆ ಹೇಳಿ, ಎಷ್ಟು ದಿನ ಆಯ್ತು ಇದು ಮರಿ? 10 ದಿವಸ ಆಗಿದೆ ಸರ್. 12-13 ಕೆಜಿ ಇದೆ, 10 ದಿವಸ ಮರಿ ಇದೆ.
ಯಾವ ಜನರೇಷನ್ ಅಲ್ಲಿ ಬರುತ್ತೆ? ಮೂರನೇದು. ಅದ್ರ ತಾಯಿ ನೋಡಿ ಇಲ್ಲಿ ನೋಡಿ ಸರ್, ಇದ್ರದ್ದೇ ಸರ್, ಅದು ಇದ್ರದ್ದೇ ಇದು ಮೂರನೇ ಜನರೇಷನ್. ಇದು ಮರಿ ಅದ? ಹಾಂ, ಇದು ಇದು ನಾವು ಈಗ ನಮ್ಮ ಹತ್ರ ಬಂದ್ಮೇಲೆ ನಾವು ತಗೊಬಂದ್ಮೇಲೆ ಇದು ಮೂರು ಆಗಿದೆ ಸರ್. ಇದು ಎರಡನೇ ಜನ್ರೇಷನ್ ಮರಿ, ಹೆಣ್ಣು ಮರಿ ಅದು ಫಸ್ಟ್ ಜನ್ರೇಷನ್ ಇಲ್ಲ ಇದಾವೆ. ಹೆಣ್ಣು ಮರಿಗಳು ನಾವು ಸೇಲ್ ಮಾಡಿಲ್ಲ, ಇಲ್ಲ ಇದಾವೆ. ಫಸ್ಟ್ದು ಸೆಕೆಂಡು ಇದು ಫಸ್ಟು, ಇದು ಸೆಕೆಂಡು, ಇದು ಮೂರನೇ ಜನ್ರೇಷನ್. ಇದು ಎರಡು ಹೆಣ್ಣು ಮರಿನೇ, ಇದು ಹೆಣ್ಣು ಮರಿನೇ ಹಾಕಿದೆ. ಮೂರನೇ ಜನ್ರೇಷನ್ ಹೆಣ್ಣು ಮರಿನೇ ಹಾಕಿದೆ. ಈಗ ಮೇವು ಸ್ವಲ್ಪ ಕಡಿಮೆ ಇರೋದ್ರಿಂದ ಸೈಲೇಜ್ ಹಾಕ್ತೀವಿ. ಆರ್ಗ್ಯಾನಿಕ್ ಜೋಳ ಹಾಕ್ತೀವಿ. ಅದ್ರ ಎಲ್ಲರಿಂದ ಇದು ಹುಳ್ ಬೆಳೆದಿದ್ವಿ, ಇಲ್ಲಿ ಫಾರಂ ಹುಲ್ಲು ಹಾಕ್ತೀವಿ. ಹೊರಗಡೆನೂ ಬಿಡ್ತೀವಿ. ಬ್ರೀಡಿಂಗ್ ಮಾತ್ರ ಒಳ್ಳೆ ಕ್ವಾಲಿಟಿ ಮರಿಗಳಿದ್ದಾವೆ. ಬ್ರೀಡಿಂಗ್ ಯಾರಾದರೂ ಇದ್ರೆ ಕೂಡ ಕಾಂಟ್ರಾಕ್ಟ್ ಮಾಡ್ಬೋದು, ತಗೋಬೋದು. ಎರಡು ತಿಂಗಳ ಮರಿ 25,000, ಮೂರು ತಿಂಗಳ ಮರಿ 30-35,000, ಆ ಥರ ರೇಂಜಲ್ಲಿ ಚೆನ್ನಾಗಿದ್ದಾವೆ. ಕ್ವಾಲಿಟಿ ನೋಡಲಿ, ಅವ್ರು ಬಂದು ನೋಡಿ ತೊಗೊಂಡು ಹೋಗ್ಬೋದು. ಚೆಲ್ಲಿಂಗ್ ಇದೆ ಸರ್. ಎಷ್ಟಿದೆ ಸರ್? 28 ಎರಡೂವರೆ ತಿಂಗಳು ಮರಿ ಸರ್. ಎರಡೂವರೆ ತಿಂಗಳು ಹಾಂ, ಅದು ಎರಡೂವರೆ ತಿಂಗಳು ಸರ್. ಯಾವುದು? 28 ಹಿಡ್ಕೊಂಗೆ 9 ಕೆಜಿ ಬರ್ತದೆ. ಎರಡು ಮರಿ ಹಾಕಿದೆ, ಎರಡು ಮರಿ ಹಾಕಿರೋದು. ಇದು ಜೋಡಿ ಮರಿ, ಜೋಡಿ ಒಂದು ಒಂದು ಕುರಿವು 20 ಕೆಜಿ ಬರ್ತದೆ. 19 ಕೆಜಿ ಬೇಡ, ಅದು ಮುಂದೆ ಹುಟ್ಟಿದ್ದು, ಇದು ಹಿಂದೆ ಹುಟ್ಟಿದ್ದು. ಮೇಡಮ್ ಈ ಮರಿ ಎಷ್ಟು ಬರುತ್ತೆ? 80 ಕೆಜಿ ಬರುತ್ತೆ ಸರ್. ಇದು 80 ಕೆಜಿ. ಇದು ವೈಟ್ ಹೆಡ್ ಮೇಡಮ್? ಒಂದೂವರೆ ಲಕ್ಷ ಸರ್. ಇದು 1.5 ಲಕ್ಷ. ಇದು ನಾವು 5 ಮಂತಲ್ಲಿ ಏನೋ ತಗೊಬಂದಿದ್ದು, ಈಗ 1.5 ವರ್ಷ ಆಗಿದೆ. ಎಂಬತ್ತು ಕೆಜಿ ಬರ್ತದೆ ಬಿಡು. 80 ಕೆಜಿ ಸಾಕಿರೋದು ಸರ್. ಇದು ವೈಟ್ 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 ವೈಟ್ದು, ಇದು ಡಾರ್ಕ್ ಪಾಲ್ ವೈಟ್ ಡಾರ್ಕ್, ಅದಕ್ಕೆ ಅದಕ್ಕೆ ಕಾಸು ಆಗಿದೆ. ಹಾಂ, 20 ದಿನ ಆಗಿದೆ. 20 ದಿನ ಮರಿ, 20 ದಿನ ಮರಿ ಎಷ್ಟು ಕೆಜಿ ಬಂತು? ಹದಿಮೂರು ಕೆಜಿ ಬಂದು. ಇದು 2 ತಿಂಗಳು ಮರಿ ಸರ್. ಎಷ್ಟು ಕೆಜಿ ಇದೆ? 21 ಕೆಜಿ ಇದೆ. ಕೆಳಗಡೆ ಎಲ್ಲ ಕೋಳಿ ಮೇಯಿಸ್ಬೋದು, ಮೇಲ್ಗಡೆ ಕುರಿ ಮೇಯಿಸ್ಬೋದು, ಏನು ಅಲ್ಲ ಇದು ಮಾಡ್ಕೊಳ್ಬೋದು. ಕೋಳಿನೂ ಇದ್ದಾವೆ ಚೆನ್ನಾಗಿ, ಇಬ್ಬರು ಮಾಡ್ಕೊಂಡು ಆ ಹುಳ ಬಿಟ್ಟರೆ ಎಲ್ಲನೂ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ಡೆವಲಪ್ಮೆಂಟು, ಕೋಳಿಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆದವೆ. ಏನು ಮೇವು ಮೇಡಮ್? ಇದು ಜೋಳ ಸರ್. ಇದು ಜೋಳ ಹಾಕಿದೆ? ಜೋಳನೂ ಸೆಲ್ತೀವಿ, ಮತ್ತು ಆರ್ಗ್ಯಾನಿಕ್ದು ಜೋಳ ಕೊಡ್ತೀವಿ. ಅದನ್ನು ಇದು ಎಲ್ಲ ಕೊಡೋದ್ರಿಂದ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೇನು ನಮ್ಮ ಮೇವು ಪ್ರಾಬ್ಲಮ್ ಇಲ್ಲ ಸರ್. 25,000 50,000 ಗಂಟ 3 ತಿಂಗಳು ಮರಿ ಇದೆಯಾ ಸರ್? ಯಾರನ್ನ ಬಂದು ತಗೊಂಡೋಗಿ ಕ್ರಾಸಿಂಗ್ ಆದರೆ ತಗೊಂಡೋಗಿ
ತಗೊಂಡು ಹೋಗ್ಬೋದು. ಡೆವಲಪ್ ಚೆನ್ನಾಗತ್ತವೆ. ತಿರ್ಗಿ ಅದು ಕ್ರಾಸ್ ಹಂಗಾದರೆ ಮರಿ ನಾಟಿ ಕುರಿಗೇನ ಕ್ರಾಸ್ ಮಾಡಿದ್ರೆ ಕೂಡ ಹುಟ್ಟಿದ ಮರಿ 5 ಕೆಜಿ ಗಂಟೆ ಬರ್ತದೆ. ಒಂದು 2.5 ತಿಂಗಳಿಗೆಲ್ಲನೂ 30 ಕೆಜಿ 40 ಕೆಜಿ ಬರ್ತದೆ. ಟನ್ಕನ ಮಾಡ್ಬೋದು, ನೀನು ನಾಟಿ ಕುರಿಗೆ ಕ್ರಾಸ್ ಮಾಡಿಸ್ಕೊಳ್ಬೋದು ನಮ್ಮ ಟಗರು ತಗೊಂಡು ಮರಿ ತಗೊಂಡೋಗಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕೃಷಿ ಗೆಳೆಯ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಆಯ್ತು ಸರ್, ನಮಸ್ಕಾರ. ಧನ್ಯವಾದ.